ಯಾವುದೇ ಮಗುವನ್ನ ಯಾವುದೇ ತರಗತಿಯಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ತಡೆ ಹಿಡಿಬಾರ್ದು. 23(2)C ಮತ್ತು (D) ಇವೆಲ್ಲವೂ ಕೂಡ ಬೋರ್ಡ್ ಎಕ್ಸಾಮ್ ಅನ್ನ ಮಾಡಬಾರ್ದು ಅಂತ ಹೇಳಿದ್ರೆ, ನ್ಯಾಯಾಲಯಗಳು ಕೂಡ ನೀವು ಬೋರ್ಡ್ ಎಕ್ಸಾಮ್ ಮಾಡ್ಲಿಕ್ಕೆ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರೆ, ಈ ನ್ಯಾಯಾಲಯಗಳು ಎಲ್ಲೂ ಹೋಗ್ತಿದ್ದಾವೆ? ಯಾರು ಸಂವಿಧಾನವನ್ನ ಕಾನೂನನ್ನ ರಕ್ಷಿಸಬೇಕು, ಯಾರು ಸಂವಿಧಾನವನ್ನ ಎತ್ತಿಡಿಬೇಕು, ಅವರೇ ಸಂವಿಧಾನದ ಉಲ್ಲಂಘನೆ ಮಾಡೋದು ಮಾತ್ರ ಅಲ್ಲದೆ ನೀವು ಉಲ್ಲಂಘನೆ ಮಾಡಿ ಬೋರ್ಡ್ ಎಕ್ಸಾಮ್ ಅನ್ನ ಮಾಡಿ ಅಂತ ಹೇಳ್ತಕ್ಕಂಥದ್ದು ಬಹುಶಃ ದುರದೃಷ್ಟಕರ ಸಂಗತಿ. ಅದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮಕ್ಕಳಿಗೆ 5, 8, ಮತ್ತು 9ನೇ ತರಗತಿಗೆ ಪರೀಕ್ಷೆ ಮಾಡಬೇಕು ಅಂತ ಏನೋ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಆ ತೀರ್ಮಾನನೇ ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ ಆಗುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ಜಾರಿಗೆ ಬಂದಾಗ, 2009ರಲ್ಲಿ ನಾವು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರೂಪಿಸಿ 2010ರಲ್ಲಿ ಅದನ್ನು ಜಾರಿ ಮಾಡಿದಾಗ, ಅವತ್ತಿನ ಪ್ರಧಾನಮಂತ್ರಿಗಳು ಭಾಳ ದೊಡ್ಡ ಆಶಯವನ್ನು ಇಟ್ಕೊಂಡು ಅದನ್ನು ಪ್ರಾರಂಭ ಮಾಡಿದರು. ಅದರ ಮೂಲಭೂತವಾದ ಆಶಯ ಏನಂತ ಹೇಳಿದ್ರೆ, ಕನಿಷ್ಠ 1ನೇ ತರಗತಿಯಿಂದ 8ನೇ ತರಗತಿಯವರೆಗಾದರೂ ಕೂಡ ಎಲ್ಲ ಮಕ್ಕಳು ಶಾಲೆಯಲ್ಲಿರಬೇಕು, ಮತ್ತು ಯಾವುದೇ ನೆಪದಲ್ಲಿ ಮಕ್ಕಳನ್ನು ಒಂದೇ ತರಗತಿಯಲ್ಲಿ ತಡೆ ಹಿಡಿಯೋದಾಗಲಿ ಅಥವಾ ಆ ಮಕ್ಕಳನ್ನು ಶಾಲೆಯಿಂದ ಹೊರಗಡೆ ಹಾಕೋದಾಗಲಿ, ಅದು ಸಂಪೂರ್ಣವಾಗಿ ವಿರೋಧವಾದದ್ದು. ಯಾರೂ ಕೂಡ ಯಾವುದೇ ಮಗು ಶಾಲೆಗೆ ಕಲೀಲಿಕ್ಕೆ ಬರುತ್ತೆ ಹೊರತು ಫೇಲ್ ಆಗ್ಲಿಕ್ಕೆ ಬರಲ್ಲ ಅಂತ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಅವ್ರು ಕೊಟ್ಟಿದ್ದರು. ಅದರ ಭಾಗವಾಗಿ ನಾವು ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಭಾಳ ಮುಖ್ಯವಾಗಿ 4 ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1, ಪ್ರಕರಣ 16ರ ಕೆಳಗಡೆ ಯಾವುದೇ ಮಗುವನ್ನು ಯಾವುದೇ ತರಗತಿಯಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ತಡೆ ಹಿಡಿಬಾರ್ದು, ಇಟ್ಕೋಬಾರ್ದು. ಅಂದರೆ ತಡೆ ಹಿಡಿಬಾರ್ದು ಅನ್ನೋದ್ರ ಅರ್ಥ ಮಗುಗೆ ಕಲಿಸಬಾರ್ದು ಅಂತ ಅಲ್ಲ. ಮಗು ಭಾಳ ಚೆನ್ನಾಗಿ ಪ್ರಭುತ್ವದ ಮಟ್ಟಕ್ಕೆ ಕಲಿಬೇಕು. ಆ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು, ಅಲ್ಲಿ ಬೇಕಾದಂಥ ವಾತಾವರಣವನ್ನು, ಅಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನೋದ್ರ ಉದ್ದೇಶ. ಎರಡನೇದು, ಯಾವುದೇ ಒಂದು ಮಗು 8ನೇ ತರಗತಿ ಮುಗಿಸೋವರೆಗಾದರೂ ಕೂಡ ಕನಿಷ್ಠ ಶಾಲೆಯಿಂದ ಹೊರಗಡೆ ಹಾಕೋದಾಗಲಿ ಅಥವಾ ಆ ಮಗುವನ್ನು ಶಾಲೆಯಿಂದ ಏನೋ ಎಕ್ಸ್ಪೆಲ್ ಮಾಡೋದು, ಆ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಪ್ರಾವಿಷನನ್ನು ಹಾಕಿದ್ವಿ. ಆ ಪ್ರಾವಿಷನ್ನಿನ ಮೂಲ ಆಶಯನೇ, ಮಗುವನ್ನು ಶಾಲೆಯಲ್ಲಿಟ್ಕೊಂಡು ತರಗತಿಯಲ್ಲಿಟ್ಕೊಂಡು ಚೆನ್ನಾಗಿ ಕಲಿಸೋದ್ರ ಮೂಲಕ ಮುಂದಿನ ತರಗತಿಗೆ ಕಳಿಸಬೇಕು, ಮತ್ತು ಯಾವುದೇ ರೀತಿಯ ಬೋರ್ಡ್ ಎಕ್ಸಾಮನ್ನು ವಿಶೇಷವಾಗಿ 8ನೇ ತರಗತಿಯವರೆಗೆ ಮಾಡಬಾರ್ದು ಅಂತ. ಅದಕ್ಕೆ ಪ್ರಕರಣ 30 ಏನು ಹೇಳುತ್ತೆ ಅಂದರೆ, ಯಾವುದೇ ಮಗು 8ನೇ ತರಗತಿ ಮುಗಿಯೋವರೆಗೆ ಯಾವುದೇ ಬೋರ್ಡ್ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ, ಪಾಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಕಾಯ್ದೆ ಹೇಳುತ್ತೆ. ಆದರೆ ಈ ಕಾಯ್ದೆಯನ್ನು ನನಗೆ ಆಶ್ಚರ್ಯ ಆಗೋದೇನೆಂದರೆ, ಸರ್ಕಾರ ತನ್ನ ಒಂದು ರೀತಿಯ ಅವಿವೇಕತನದಿಂದ ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಿದೆ. ನಾನು ಅದನ್ನು ಎಲ್ಲೋ ಒಂದು ಕಡೆ ಯಾಕೆ ಅವರು ಆ ರೀತಿಯ ಕೆಲಸವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ. ಆದರೆ ನ್ಯಾಯಾಲಯಗಳು ಕೂಡ ಈ ಕಾಯ್ದೆಯನ್ನು, ನೆಲದ ಕಾನೂನನ್ನು ಗೌರವಿಸಲ್ಲ. ಒಂದು ಶಿಕ್ಷಣ ಮೂಲಭೂತ ಹಕ್ಕು, ನ್ಯಾಯಾಲಯಕ್ಕೆ ಶಿಕ್ಷಣ ಮೂಲಭೂತ ಹಕ್ಕು, ಅದಕ್ಕೆ ಒಂದು ಕಾಯ್ದೆಯನ್ನು ಮಾಡಿದ್ದೇವೆ. ಆ ಕಾಯ್ದೆಯಲ್ಲಿ ಸೆಕ್ಷನ್ 16 ಆಗಲಿ, ಸೆಕ್ಷನ್ 29 ಆಗಲಿ, ಸೆಕ್ಷನ್ 30 ಆಗಲಿ, ಅಥವಾ ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ನಿಯಮ ಏನಿದೆ 23(2)C ಮತ್ತು (D) ಇವೆಲ್ಲವೂ ಕೂಡ ಬೋರ್ಡ್ ಎಕ್ಸಾಮನ್ನು ಮಾಡಬಾರ್ದು ಅಂತ ಹೇಳಿದ್ರೆ, ನ್ಯಾಯಾಲಯಗಳು ಕೂಡ ನೀವು ಬೋರ್ಡ್ ಎಕ್ಸಾಮ್ ಮಾಡಲಿಕ್ಕೆ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರೆ, ಈ ನ್ಯಾಯಾಲಯಗಳು ಎಲ್ಲೂ ಹೋಗ್ತಿದ್ದಾವೆ? ಯಾರು ಸಂವಿಧಾನವನ್ನು ಕಾನೂನನ್ನು ರಕ್ಷಿಸಬೇಕು, ಯಾರು ಸಂವಿಧಾನವನ್ನು ಎತ್ತಿಡಿಬೇಕು, ಅವರೇ ಸಂವಿಧಾನದ ಉಲ್ಲಂಘನೆ ಮಾಡೋದು ಮಾತ್ರ ಅಲ್ಲದೆ ನೀವು ಉಲ್ಲಂಘನೆ ಮಾಡಿ ಬೋರ್ಡ್ ಎಕ್ಸಾಮನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು ಬಹುಶಃ ಅತ್ಯಂತ ದುರದೃಷ್ಟಕರ ಸಂಗತಿ. ಅದನ್ನು ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯಾಲಯಗಳು ಸಂವಿಧಾನವನ್ನು, ಕಾನೂನನ್ನು ಎತ್ತಿಡಬೇಕು. ಆದರೆ ನಾವು ಏನನ್ನು ಮಾಡ್ತಿದ್ದೇವೆ ಇಲ್ಲಿ? ಭಾಳ ಮುಖ್ಯವಾಗಿ ಒಂದು ಪ್ರಶ್ನೆ ಏನೋ ಶಿಕ್ಷಣ ಇಲಾಖೆ ಆಗಲಿ ನ್ಯಾಯಾಲಯ ಪದೇ ಪದೇ ಹೇಳ್ತಿರೋದು ಏನಂತ ಹೇಳಿದ್ರೆ, ಈ ಪರೀಕ್ಷೆಗಳನ್ನು ಮಾಡಲಿಕ್ಕೆ ನಿಯಮಗಳನ್ನು ರೂಪಿಸ್ಬೇಕು ಅಂತ. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಶಿಕ್ಷಣ ಹಕ್ಕು ಕಾಯ್ದೆಯನ್ನು, ಅದಕ್ಕೆ ಸಂಬಂಧಪಟ್ಟಂಥ ನಿಯಮಗಳನ್ನು ಓದ್ಕೊಳ್ಳಿ. ಶಿಕ್ಷಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ದಯವಿಟ್ಟು ಶಿಕ್ಷಣ ಹಕ್ಕು ಕಾಯ್ದೆಯ ಪುಸ್ತಕವನ್ನು ತರಿಸಿ ಓದ್ಕೊಳ್ಳಿ. ನೀವು ಅದರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ವಿಶೇಷವಾಗಿ ಸೆಕ್ಷನ್ 30ನ್ನು ಓದ್ಕೊಳ್ಳಿ. ಅದಕ್ಕೆ ಪೂರಕವಾಗಿ
ಬೋರ್ಡ್ ಎಕ್ಸಾಮನ್ನು ಮಾಡದೇ ಇದ್ದರೆ ಏನು ಎಕ್ಸಾಮನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಯಮ 23ರಲ್ಲಿ ನಾವು ಹೇಳಿದ್ದೇವೆ. ನಿಯಮ 23(2)(c) ಏನು ಹೇಳುತ್ತೆ ಅಂದರೆ, ಪ್ರತಿ ಶಾಲೆಯಲ್ಲಿ, ಪ್ರತಿ ತರಗತಿಯಲ್ಲಿ, ಪ್ರತಿ ವಿಷಯದಲ್ಲಿ ಕಲಿತಕ್ಕಂಥ ಮಗು ಏನನ್ನು ಕಲಿಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಮೊದಲೇ ನಾವು ನಿಗದಿಪಡಬೇಕು. ನಿಗದಿಪಡಿಸಿದ್ದೇವೆ ಅದನ್ನು, ಪ್ರತಿಯೊಂದು ಮಗು ಯಾವ ವಿಷಯದಲ್ಲಿ ಎಷ್ಟನ್ನು ಪ್ರಭುತ್ವದ ಮಟ್ಟಕ್ಕೆ ಕಲಿಯಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರ, DSCRT ಏನೋ ನಮ್ಮ ಇಲಾಖೆ ಏನಿದೆ ಅದು ನಿಗದಿ ಮಾಡಿದ್ದಾರೆ. ಅದನ್ನು ಕಲಿಬೇಕಾದರೆ 3 ಹಂತದ ಪ್ರಕ್ರಿಯೆಗಳು ಏನಾಗಬೇಕು, ಮಗು ಏನನ್ನು ಮಾಡಬೇಕು, ಶಿಕ್ಷಕರು ಏನನ್ನು ಮಾಡಬೇಕು, ಪಾಲಕರು ಏನನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಅದು ಭಾಳ ಸ್ಪಷ್ಟವಾಗಿದೆ ಮಗು ಏನನ್ನು ಕಲಿಬೇಕು ಅಂತ. ಇನ್ನು ಕಲ್ತಿದ್ದನ್ನು ಹೇಗೆ ಮೌಲ್ಯಮಾಪನ ಮಾಡಬೇಕು ಅಂತ 23(2)(d)ನಲ್ಲಿ ನಾವು ಹೇಳಿದ್ದೇವೆ. ಅಲ್ಲಿ ಏನು ಹೇಳಿದ್ದೇವೆ ಭಾಳ ಸ್ಪಷ್ಟವಾಗಿ, ಈ ಕಲಿಕೆಯನ್ನು ಮೌಲ್ಯಮಾಪನ ಮಾಡೋದಕ್ಕೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು ಅನುಸರಿಸಬೇಕು. ನಿರಂತರವಾಗಿ ಮಗುವನ್ನು ನಾವು ಕಲಿತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಗಮನಿಸಿ ಆ ಆಧಾರದ ಮೇಲೆ ನಾವು ಮಗುವಿನ ಕಲಿಕೆಯನ್ನು ಉತ್ತಮಪಡಿಸಲಿಕ್ಕೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೋಬೇಕು. ಅದಕ್ಕೆ ನಾವು 29(h)ಅಲ್ಲಿ ಏನು ಹೇಳಿದ್ದೇವೆ, ನಿರಂತರ ಮತ್ತು ಮೌಲ್ಯಮಾಪನ ಮಾತ್ರ ಮೌಲ್ಯಮಾಪನ ವಿಧಾನ, ಇನ್ಯಾವುದೇ ಪರೀಕ್ಷೆಗಳನ್ನು ಮಾಡಬಾರ್ದು. ನಿರಂತರ ಮೌಲ್ಯಮಾಪನದಲ್ಲೂ ನಾವೇನು ಹೇಳಿದ್ದೇವೆ, ಪರೀಕ್ಷೆಗಳ ಜೊತೆ ಜೊತೆಗೆ ನಾವು ಮೌಲ್ಯಾಂಕನ ಪರೀಕ್ಷೆಗಳು ಅಂತ ಏನು ಕರೀತೇವೆ, ಅದು ಒಂದು ರೂಪಣಾತ್ಮಕ ಪರೀಕ್ಷೆ ಇರ್ಬೋದು, ಅದನ್ನು F1 & F2 ಅಂತ ಕರಿತೇವೆ, ಮತ್ತು ಸಂಕಲನಾತ್ಮಕ ಪರೀಕ್ಷೆ S1 & S2 ಕರಿತೇವೆ. ಆ ಪರೀಕ್ಷೆಗಳ ಆಧಾರದ ಮೇಲೆ ನಾವು ಮಕ್ಕಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡಿ ಅವರಿಗೆ ಅಗತ್ಯ ಇದ್ದರೆ ಅವರಿಗೆ ಪರಿಹಾರ ಬೋಧನೆಯನ್ನು ಕೊಟ್ಟು ಮುಂದಿನ ತರಗತಿಗೆ ಕಳಿಸ್ಬೇಕು ಅಂತ ಭಾಳ ಸ್ಪಷ್ಟವಾಗಿ ಕಾನೂನಲ್ಲಿ ಬರೆದಿದೆ. ಆದರೆ ಈ ಕಾನೂನನ್ನು ತಂದಂಥ ಏನು UPA ಸರ್ಕಾರ, ಅಂದರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಇಷ್ಟು ಒಳ್ಳೆಯ ಕಾನೂನನ್ನು ತಂದಾಗ 2019 ಈ ಕಾನೂನಿಗೆ ತಿದ್ದುಪಡಿಯನ್ನು ತಂದಂಥವರು ಈಗಿನ NDA ಸರ್ಕಾರ. ಅಂದರೆ ಏನು ನಮ್ಗೆ ಆ ವ್ಯಾಧಿ ಇದೆಯಲ್ಲ, ಮೆರಿಟ್ ವ್ಯಾಧಿ, ಪಾಸ್ ಫೇಲ್ ಮಾಡಬೇಕು ಅನ್ನೋ ವ್ಯಾಧಿಯಿಂದ ಈ ಕಾನೂನಿಗೆ ತಿದ್ದುಪಡಿ ತಂದ್ವಿ. ನಾವು ಕಲಿಸೋದಕ್ಕೆ ಎಲ್ಲೂ ಮಹತ್ವವನ್ನು ಕೊಡಲ್ಲ, ಆದರೆ ಪರೀಕ್ಷೆ ಮಾಡಲಿಕ್ಕೆ ನಮ್ಮ ಎಲ್ಲ ಸಂಪನ್ಮೂಲಗಳನ್ನು, ಸಮಯವನ್ನು ವ್ಯಯ ಮಾಡ್ತೇವೆ. ಸೊ ಅವರು ತಿದ್ದುಪಡಿ ಮಾಡಿ ಹಾಳು ಮಾಡಿದಂಥ ಕಾನೂನನ್ನು ಈ ಸರ್ಕಾರ ಭಾಳ ನಿಷ್ಠೆಯಿಂದ ಜಾರಿ ಮಾಡ್ತಾ ಇದೆ ಅಂದರೆ ನಾನು ಏನಂತ ಹೇಳಬೇಕು ಈ ಸರ್ಕಾರಕ್ಕೆ. ನೀವು ಅಷ್ಟು ಉತ್ತಮವಾದಂಥ ಕಾಯ್ದೆಯನ್ನು ತಂದಿದ್ರಿ, ಅವರು ಅದನ್ನು ಅಧ್ವಾನ ಮಾಡಿದ್ರು, ನೀವು ಮಾಡಬೇಕಾಗಿದ್ದು ಈ ಕಾಯ್ದೆಯನ್ನು ಮತ್ತೆ ಅದೇನು ಒರಿಜಿನಲ್ ಏನಿತ್ತು ಅಲ್ಲಿಗೆ ತೊಗೊಂಡೋಗ್ಬೇಕಾದವರು, ಅವ್ರು ತಂದಿರೋ ತಿದ್ದುಪಡಿ ಕಾಯ್ದೆಯನ್ನು ಮಾಡಿ 5, 8, 9ಕ್ಕೆ ಪರೀಕ್ಷೆ ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಮಾಡಿದ ಕಾನೂನನ್ನು ನೀವೇ ಉಲ್ಲಂಘನೆ ಮಾಡ್ತೀರಾ? ನೀವು ಏನು ಸಂವಿಧಾನದ ಆಶಯದ ಪ್ರಕಾರ ಕೆಲಸ ಮಾಡಲಿಕ್ಕೆ ಕಾನೂನನ್ನು ತಂದಿದ್ರಿ, ಅದನ್ನು ನೀವೇ ಉಲ್ಲಂಘನೆ ಮಾಡೋದಾದರೆ ಇದು ಯಾವ ಬಗೆಯ ಸಂವಿಧಾನ, ಇದು ಯಾವ ಬಗೆಯ ಕಾನೂನನ್ನು ಅನುಸರಿಸ್ತಕ್ಕಂಥ ಅನ್ನೋ ಒಂದು ಮೂಲಭೂತವಾದ ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ಕೇಳಬೇಕಾದ. ಇಷ್ಟೆಲ್ಲ ಪರಿಣಾಮ ಏನಾಯಿತು, ಇದಷ್ಟೂ ಕೂಡ ನೇರ ಪರಿಣಾಮ ಬೀರಿದ್ದು ಮಕ್ಕಳ ಮೇಲೆ, ಪಾಲಕರ ಮೇಲೆ, ಶಿಕ್ಷಕರ ಮೇಲೆ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಇವರು ಈ ಮೌಲ್ಯಾಂಕನ ಪರೀಕ್ಷೆಗೂ ಕೂಡ ಆಯಾ ಶಿಕ್ಷಕರು ಆಯಾ ಶಾಲೆಯಲ್ಲೇ ಏನೋ ಮೇಲ್ವಿಚಾರಕರಾಗಿ ಕೆಲಸ ಮಾಡಲ್ಲ, ಏನು A, B, C ವಲಯ ಅಂತ ಏನು ಮಾಡ್ಕೊಂಡಿದ್ದಾರೆ, ಎ ವಲಯದವರು ಸಿ ವಲಯಕ್ಕೆ ಹೋಗ್ಬೇಕು, ಸಿ ವಲಯದವರು ಬಿ ವಲಯಕ್ಕೆ ಹೋಗ್ಬೇಕು. ನಾನೊಂದು ಪ್ರಶ್ನೆ ಕೇಳ್ತೇನೆ ಈ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ, ನೀವು AC ಕಾರಲ್ಲಿ ಓಡಾಡ್ತೀರ, ಈ ಶಿಕ್ಷಕರು ಯಾರಿದ್ದಾರೆ ಅಥವಾ ಯಾರು ಪಾಲಕರಿದ್ದಾರೆ ಮಕ್ಕಳನ್ನ ಪರೀಕ್ಷೆಗೆ ತೊಗೊಂಡು ಹೋಗ್ಬೇಕು, ಅವ್ರು ಈ ಉರಿ ಬಿಸಿಲಿನಲ್ಲಿ ಅವರಿಗೆ ಗೊತ್ತಿಲ್ಲದೆ ಇರೋ ಶಾಲೆಗೆ ಹೇಗೆ ಹೋಗ್ತಾರೆ, ಯಾವ ಆಧಾರದ ಮೇಲೆ ಇದನ್ನು ಮಾಡ್ತಾ ಇದ್ದೀರಿ? ಮತ್ತು ಎಲ್ಲೂ ಕೂಡ ಬೋರ್ಡ್ ಎಕ್ಸಾಮ್ ಅನ್ನೋ ಪದನೇ ಇಲ್ಲದೆ ಇರುವಾಗ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ನೀವು ಬೋರ್ಡ್ ಎಕ್ಸಾಮ್ ಅಂತ ಯಾಕೆ ಮಾತಾಡ್ತೀರಿ? ಅದೇ ಕಾನೂನು ಏನೋ ಉಲ್ಲಂಘನೆ, ಅದೇ ಕಾನೂನು ಬಾಹಿರ. ಸೊ ಆ ರೀತಿಯಲ್ಲಿ ಬಹುಶಃ ಈ ಒಂದು ಎಕ್ಸಾಮನ್ನು ಮಾಡೋದ್ರ ಹಿಂದೆ ದೊಡ್ಡ ಒಂದು ಬೇರೆ ಕಾರಣ ಇದೆ. ಈ ಎಕ್ಸಾಮನ್ನು ಮಾಡೋದ್ರಿಂದ ಅನೇಕ ಜನರಿಗೆ ಅದು ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಯಾಕೆಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಪೇಜಸ್ಸು ಏನೋ ನಮ್ಮ ಕ್ವಶನ್ ಪೇಪರ್ ಪ್ರಿಂಟ್ ಆಗುತ್ತೆ, ಆ ಪ್ರಿಂಟಿನ ಹಿಂದೆ ಅನೇಕ ಶಕ್ತಿಗಳು ಕೆಲಸ ಮಾಡ್ತವೆ. ಸೊ ನಾವು ನಿಜವಾಗಲೂ ಪರೀಕ್ಷೆಯನ್ನು ಮಾಡ್ತಿರೋದು ಮಕ್ಕಳ ಕಲಿಕೆಯನ್ನು ಅಳಿಲಿಕ್ಕಲ್ಲ, ನಾವು ಪರೀಕ್ಷೆಯನ್ನು ಮಾಡ್ತಾ ಇರೋದು ನಮ್ಮ ಒಂದು ಭಾಳ ಸ್ಪಷ್ಟವಾದಂಥ ಒಂದು ಹಿತಾಸಕ್ತಿ ನಮಗಿದೆ, ಅದರಿಂದ ನಮಗೆ ಲಾಭ ಆಗುತ್ತೆ. ಈಗಲಾದರೂ ಕೂಡ ಈ ಸರ್ಕಾರ, ಸನ್ಮಾನ್ಯ
ಸಿದ್ದರಾಮಯ್ಯನವರಲ್ಲಿ ನಾನು ಯಾವಾಗಲೂ ಕೂಡ ಮನವಿ ಮಾಡ್ಕೊಳ್ಳೋದೇನೆಂದರೆ ಸಾಮಾಜಿಕ ನ್ಯಾಯ, ಸಮಾನತೆ, ಸಂವಿಧಾನದ ಬಗ್ಗೆ ಅವರು ಯಾವಾಗಲೂ ಮಾತನಾಡ್ತಾರೆ. ಆದರೆ ನಿಮ್ಮ ಸಚಿವರು, ನಿಮ್ಮ ಇಲಾಖೆ ಅಧಿಕಾರಿಗಳು ಆ ಸಾಮಾಜಿಕ ನ್ಯಾಯ ಸಂವಿಧಾನವನ್ನು ದಿನನಿತ್ಯ ಉಲ್ಲಂಘನೆ ಮಾಡೋದಾದರೆ ಅವರನ್ನು ಏನಂತ ನಾವು ಕರಿಬೇಕು? ತಾವು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಖಂಡಿತ ಏನು ಮೂಲ ಕಾಯ್ದೆ ಆಶಯ ಇದೆ, ಶಿಕ್ಷಣ ಹಕ್ಕು ಕಾಯ್ದೆ 1ರಿಂದ 8ನೇ ತರಗತಿವರೆಗೆ ಎಲ್ಲ ಮಕ್ಕಳು ಪ್ರಭುತ್ವದ ಮಟ್ಟಕ್ಕೆ ಕಲಿಬೇಕು. ಆದರೆ ಯಾವುದೇ ಮಗು ಯಾವುದೇ ತರಗತಿಯಲ್ಲಿ 1 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಈ ಫೇಲ್ ಪಾಸ್ ಅಂತಕ್ಕಂಥ ಒಂದು ಏನೋ ಒಂದು ಅತ್ಯಂತ ಕ್ರೂರ ಕ್ರಮ ಇದೆ, ಅದನ್ನು ನಾವು ಬಿಟ್ಟು ಎಲ್ಲ ಮಕ್ಕಳಿಗೆ ಪ್ರಭುತ್ವದ ಮಟ್ಟಕ್ಕೆ ಕಲಿಸ್ತಕ್ಕಂಥ ಕೆಲಸವನ್ನು ಈ ಕಾನೂನನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡೋದ್ರ ಮೂಲಕ, ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಏನು ಕಾಯ ವಾಚ ಮನಸ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡೋದ್ರ ಮೂಲಕ ಆರ್ಟಿಕಲ್ ಏನೋ ಸೆಕ್ಷನ್ 16 ಏನು ತಿದ್ದುಪಡಿ ತಂದಿದೆ ಆ ತಿದ್ದುಪಡಿಯನ್ನು ರದ್ದು ಮಾಡೋದ್ರ ಮೂಲಕ ಮಕ್ಕಳ ಹಕ್ಕುಗಳನ್ನು, ಮಕ್ಕಳ ಒಂದು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಎತ್ತಿ ಇಡಬೇಕು ಅಂತ ನಾನು ಅವರಲ್ಲಿ ಅತ್ಯಂತ ಏನೋ ಪ್ರೀತಿಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.